ಈ ಸಿನಿಮಾದಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿಯ ಬ್ರೆಸ್ಟ್ ಸಣ್ಣದಾಗಿರೋದ್ರಿಂದ ಶೃಂಗಾರ ಮಾಡಕ್ ಇಷ್ಟಪಡಲ್ಲ. ಆಕೆಗೆ ಬ್ರೆಸ್ಟ್ ಇಂಪ್ಲಾಂಟೇಶನ್ ಮಾಡಿಸ್ಕೊ ಅಂತ ಹೇಳ್ತಾನೆ, ಆದ್ರೆ ಅದು ಆಕೆ ಇಷ್ಟ ಇರಲ್ಲ. ಅದಕ್ಕೆ ಆಕೆ ಆಸೆ ಆದಾಗೆಲ್ಲ ಬೇರೆಯವ್ರ ಜೊತೆ ಸೀಕ್ರೆಟ್ ಆಗಿ ಟಪ ಟಪ್ ಮಾಡ್ತಾ ಇರ್ತಾಳೆ. ಕೊನೆಗೆ ವಿಷಯ ಏನಾಗುತ್ತೆ, ತನ್ನ ಪತಿಗೆ ಗೊತ್ತಾಗುತ್ತಾ ಇಲ್ವಾ ಅನ್ನೋದನ್ನ ತಿಳಿಯೋಕೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಸಿನಿಮಾ ಶುರುವಾಗ್ತಾ ಡಿಲೆನ್ ಅನ್ನೋ ಮಹಿಳೆನ ತೋರಿಸ್ತಾರೆ. ತನ್ನ ಗಂಡ ರಾಬರ್ಟ್ ಯಾವಾಗ್ಲೂ ಕೆಲಸದ ಮೇಲೆ ಬೇರೆ ಊರಲ್ಲೇ ಇರ್ತಾನೆ, ಅದಕ್ಕೆ ಡಿಲೆನ್ಗೆ ತನ್ನ ಆಸೆಗಳನ್ನ ಪೂರೈಸಿಕೊಳ್ಳೋಕೆ ಯಾರೂ ಸಿಗಲ್ಲ. ಹೀಗೆ ಒಂದಿನ ಡಿಲೆನ್ಗೆ ರಾಬರ್ಟ್ ಅಫೇರ್ ಬಗ್ಗೆ ತಿಳಿದ್ಬಿಡುತ್ತೆ. ಆಗ ರಾಬರ್ಟ್ ಡೈರೆಕ್ಟ್ ಆಗಿ ನಿನ್ ಜೊತೆ ಸುಖ ಸಿದ್ಧ ಇರೋದ್ರಿಂದಲೇ ನಾನು ಈ ಅಫೇರ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಆಗ ಡಿಲೆನ್ ನಂದೇ ತಪ್ಪಿರಬಹುದೇನೋ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಒಂದಿನ ಡಿಲೆನ್ಗೆ ಹುಷಾರಿಲ್ದೆ ಗ್ರಹಮ್ ಅನ್ನೋ ಡಾಕ್ಟರ್ನ ಮೀಟ್ ಮಾಡಕ್ ಹೋಗಿರ್ತಾಳೆ. ಎಲ್ಲಾ ಟೆಸ್ಟ್ಗಳನ್ನ ಮಾಡಿ ನೀನ್ ಫಿಸಿಕಲ್ ಆಗಿ ಫಿಟ್ ಆಗಿದ್ದೀಯ ಅಂತ ಹೇಳ್ತಾನೆ. ನಿನ್ ಸೆಕ್ಸುವಲ್ ಲೈಫ್ ಹೇಗಿದೆ ಅಂತ ಡಾಕ್ಟರ್ ಕೇಳ್ತಾನೆ. ಆಗ ಡಿಲೆನ್ ಅಳ್ತಾ ನನ್ನ ಪತಿ ಬೇರೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ಲಾ ವಿಷಯಗಳನ್ನ ಶೇರ್ ಮಾಡಿ ಕ್ಲೋಸ್ ಆಗ್ತಾರೆ. ಆಗ ಗ್ರಹಮ್ ಅದೇ ಚಾನ್ಸ್ ಆಗಿ ತಗೊಂಡು ಕಿಸ್ ಮಾಡಕ್ ಹೋಗ್ತಾನೆ, ಆದ್ರೆ ಮೊದಲು ಡಿಲೆನ್ ತಪ್ಪು ಅಂತ ಅನ್ಕೊಂಡು ಅಲ್ಲೇ ಸ್ಟಾಪ್ ಮಾಡ್ತಾಳೆ. ಆದ್ರೆ ಗ್ರಹಮ್ ಕ್ಲೋಸ್ ಆಗಿ ಬಂದು ಫೋರ್ಸ್ ಮಾಡೋದ್ರಿಂದ ಅಲ್ಲೇ ಇಬ್ರು ಟಪ ಟಪ್ ಮಾಡ್ತಾರೆ. ಇಲ್ಲಿಂದಲ್ಲಿ ಪ್ರತಿ ಸಲ ಟೈಮ್ ಸಿಕ್ಕಾಗೆಲ್ಲ ಇಬ್ರು ಎಂಜಾಯ್ ಮಾಡ್ತಿರ್ತಾರೆ. ಒಂದಿನ ಗ್ರಹಂಗೆ ಮದುವೆ ಆಗಿ ತನ್ನ ವೈಫ್ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಡಿಲೆನ್ಗೆ ತಿಳಿದ್ಬಿಡುತ್ತೆ. ಆಗ ಡಿಲೆನ್ ಗ್ರಹಮ್ ಜೊತೆ ಜಗಳ ಆಡಿ ಬ್ರೇಕಪ್ ಮಾಡ್ಬಿಡ್ತಾಳೆ. ಇದೆಲ್ಲ ಡಿಲೆನ್ ತನ್ನ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡು ಬೇಜಾರಾಗಿದ್ದಾಗ ಆನ್ಲೈನ್ ಡೇಟಿಂಗ್ ಟ್ರೈ ಮಾಡುವಂತ ತನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ತಾರೆ. ಆಗ ಡಿಲೆನ್ ಟ್ರೈ ಮಾಡಿದಾಗ ಮೊದಲನೇ ದಿನನೇ 45 ಹುಡುಗರಿಂದ ಮೆಸೇಜ್ ಬಂದಿರುತ್ತೆ. ಇದನ್ನ ನೋಡಿ ಡಿಲೆನ್ ಬಹಳ ಸಂತೋಷ ಪಡ್ತಾಳೆ. ಆ ಮೆಸೇಜ್ ಗಳಲ್ಲಿ ಡ್ಯೂಕ್ ಅನ್ನೋ ವ್ಯಕ್ತಿ ನನಗೆ ಮೆಂಟಲಿ ಸ್ಟ್ರಾಂಗ್ ಆಗಿರೋ ಹುಡುಗಿರಂದ್ರೆ ಇಷ್ಟ ಅಂತ ಬರ್ದಿರುತ್ತೆ. ಅಷ್ಟೇ ಅಲ್ಲದೆ ಶೃಂಗಾರದಲ್ಲಿ ನಾನೇ ಡಾಮಿನೇಟಿಂಗ್ ಆಗಿರ್ಬೇಕು ಅಂತ ಹೇಳಿರ್ತಾನೆ. ಇದಕ್ಕೆಲ್ಲ ಓಕೆ ಆದ್ರೆ ನಾನು ನಿನ್ನ ಮೆಂಟಲಿ ಇನ್ನೂ ಸ್ಟ್ರಾಂಗ್ ಮಾಡ್ತೀನಿ ಅಂತ ಹೇಳಿ ಕಳಿಸಿರ್ತಾನೆ. ಆಗ ಡಿಲೆನ್ ಡ್ಯೂಕ್ಗೆ ಕಾಲ್ ಮಾಡಿ ನಿನ್ನ ಫೋಟೋ ಕಳಿಸು ಅಂತ ಹೇಳ್ತಾಳೆ. ಆಗ ಡ್ಯೂಕ್ ಫೋಟೋ ಕಳಿಸ್ತಾನೆ. ಕೊನೆಗೆ ಡ್ಯೂಕ್ ನ ಮೀಟ್ ಮಾಡೋಕಂತಲೇ ಡಿಲೆನ್ ತನ್ನ ಪ್ಲೇಸ್ಗೆ ಬರ್ತಾಳೆ. ಆದ್ರೆ ಇಲ್ಲಿ ಡ್ಯೂಕ್ ಇರಲ್ಲ. ಡಿಲೆನ್ಗೆ ಡ್ಯೂಕ್ ಡ್ರೆಸ್ ಶಾಪಿಂಗ್ ಮಾಡ್ಕೊಂಡು ಬಂದು ಆ ಡ್ರೆಸ್ ಕೊಟ್ಟು ನನ್ನ ಕಣ್ಣು ಮುಂದಲೇ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳ್ತಾನೆ. ಆಗ ಡಿಲೆನ್ ಒಪ್ಕೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾಳೆ. ಆಗ ಅವರಿಬ್ರು ಒಂದು ಹೋಟೆಲ್ಗೆ ಹೋಗ್ತಾರೆ. ಎಲ್ಲ ಡ್ರಿಂಕ್ ಮುಗಿಸ್ಕೊಂಡು ವಾಪಸ್ ಬಂದು ಡ್ಯೂಕ್ ಕೆಲಸ ಮಾಡ್ತಿದ್ದಾಗ ಡಿಲೆನ್ ಟಚ್ ಮಾಡ್ತಾ ಟೆಂಪ್ ಮಾಡ್ತಾಳೆ. ಆದ್ರೆ ಡ್ಯೂಕ್ ವೇಟ್ ಮಾಡು ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಗ ಸ್ವಲ್ಪ ಟೈಮ್ ಆದ್ಮೇಲೆ ಇಬ್ರು ಬೆಡ್ರೂಮ್ ಅಲ್ಲಿ ಟಪ ಟಪ್ ಮಾಡ್ತಾರೆ. ಆಗ ಡಿಲೆನ್ಗೆ ಅರ್ಥ ಆಗುತ್ತೆ ತನ್ನ ಲೈಫ್ ಬಗ್ಗೆ ಇವಾಗ ಕಂಟ್ರೋಲ್ ಬಂತು ಅಂತ ಅನ್ಕೋತಾಳೆ. ಅಲ್ಲಿಂದ ವಾಪಸ್ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಳೆ. ಆಗ ರಾಬರ್ಟ್ ತಪ್ಪಾಗಿ ಟ್ರೀಟ್ ಮಾಡಿದ್ದಕ್ಕೆ ಸಾರಿ ಕೇಳ್ತಾನೆ. ನಿನ್ನ ಗರ್ಲ್ ಫ್ರೆಂಡ್ ನ ಕೂಡ ಪಾರ್ಟಿಗೆ ಕರಿ ಅಂತ ಹೇಳಿ ಎಲ್ಲರೂ ಮೀಟ್ ಆಗಿ ಎಂಜಾಯ್ ಮಾಡ್ತಾರೆ. ಈ ಸೀನ್ ನಿಂದಲೇ ಈ ಸಿನಿಮಾ ಕೊನೆ ಆಗುತ್ತೆ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ನಿಮ್ಗೆ ಯಾವ ಸಿನಿಮಾ ಸ್ಟೋರಿ ಎಕ್ಸ್ಪ್ಲನೇಷನ್ ಬೇಕೋ ಅದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.